ಓಟ್ ಹಾಕೋರಿಗೆ ನಮ್ಮ ಮಕ್ಕ ಡಬ್ಬನೊಳಗೆ ಹಾಕಿಬಿಟ್ಟಿದ್ದೀರಿ ಅಂದ್ರೆ ಮುಗ್ದಾಯ್ತು ಅವ್ನ ನಾಗರಾಜ್ ಅಂತ ಮಟ್ಟಕ್ಕೆ ಇರ್ತಾರೆ. ಎಲೆಕ್ಷನ್ 5 ವರ್ಷಕ್ಕೊಂದ್ಸಲಿ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ಸುಮ್ನೆ ಹೇಳ್ತಾರೆ ಅಯ್ಯೋ ನಮ್ಗೆ ಆ ಸರ್ಕಾರ ಅದ್ ಮಾಡಿಲ್ಲ ನಮ್ಗೆ ಈ ಸರ್ಕಾರ ಈ ದುಡ್ಡು ತಗೊಂಬಿಟ್ಟು ಆಸೆಗೆ ಯಾರಿಗಂದ್ರೆ ಅವ್ರಿಗೆ ಹಾಕ್ಬಿಡ್ತಾರೆ. ಜನ ಯಾವತ್ತು ದುಡ್ಡುಗೆ ಆಸೆ ಬಿದ್ದು ಓಟ್ ಮಾಡ್ತಾರೋ ಏನು ಅಂತ ಹೇಳ್ಬಿಟ್ಟು ಗಲ್ಲ ಪಟ್ಟಿ ಹಿಡಿದು ನಾನು ನಿನ್ಗಡೆ 1000 ಜನ ಬರಲೆ ಅದು ಯಾಕಾಗಲ್ಲ ಕೆಲಸ ನೋಡೋಣ. ನಮ್ಗೆ ಯಾವ ಎಂ ಎಲ್ ಎನೂ ಬೇಕಾಗೇ ಇಲ್ಲ. ಜನಗಳಿಗೆ ಕಷ್ಟ ಅಷ್ಟೇ. ಫಸ್ಟು ರೈತರು ಇಂಪಾರ್ಟೆಂಟ್ ದೇಶದಲ್ಲೇ ಸುಮ್ಮನೆ ಎಲ್ಲ ಹೇಳ್ತಾರೆ ಅಷ್ಟೇ ಬಂದಿಲ್ಲ. ಯಾರು ಏನು ಅನುಕೂಲ ಮಾಡ್ತಾ ಇಲ್ಲ ಸರ್. ರಾಜಕಾರಣ ಈ ಸಾರಿ ಸ್ವಲ್ಪ ಪಜೀತ ಆಗ್ಬಿಟ್ಟದೆ. ಕೊಡಲಿಲ್ಲ ಅಂದ್ರೆ ಅವರು ಕಲ್ದಿರ್ಬೇಕಾಗಿತ್ತು. ಸಮಾಜ ಸೇವೆ ಏನ್ ಮಾಡ್ತಾವ್ರ ಅವರು ದೊಡ್ಡ ಚಲ ಅವನು ದೊಡ್ಡ ಕಳ್ಳನ ಅವನು. ಅವ್ರು ನಾವು ಕೇಳಕ್ ನಮ್ಗೆ ಅಧಿಕಾರ ಅದೇ ಅವ್ನು ನಮ್ಮ ತಾಲೂಕ್ನೇ ಅಲ್ಲ. ನಮಸ್ತೆ. ನಮಸ್ಕಾರ. ನಮ್ಮ ಹೆಸರು ಮೂರ್ತಿ ಅಂತ. ಮೂರ್ತಿ ಅನುರ್ ಅವರ ಹೌದು. ಹೆಂಗಿದೆ ಸರ್ ಎಲೆಕ್ಷನ್ ನಿಮ್ ಕಡೆ? ಏನ್ ಜೋರಾಗಿ ಐತಪ್ಪ ಎಲೆಕ್ಷನ್ ಇಲ್ಲದೆ ಇರ್ತದ. ಎಲೆಕ್ಷನ್ 5 ವರ್ಷಕ್ಕೊಂದ್ಸರಿ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ಜನಗಳಿಗೆ ಕಷ್ಟ ಅಷ್ಟೇ. ಅವ್ರಿಗೇನು ಆರಾಮ ಬರ್ತಾರೆ ಕಾರ್ಗಳಲ್ಲಿ ಇನೋವಾ ಕಾರ್ಗಳು ಫಾರ್ಚುನರ್ ಕಾರ್ಗಳಲ್ಲಿ ಬರ್ತಾರೆ ಹೋಗ್ತಾರೆ. ಇಲ್ಲಿ ಕಷ್ಟ ಬೀಳೋರು ನಮ್ಗೆ ಯಾರು ಏನು ಅನುಕೂಲ ಮಾಡ್ತಾ ಇಲ್ಲ ಸರ್. ಸುಮ್ಮನೆ ಎಲ್ಲ ಹೇಳ್ತಾರೆ ಅಷ್ಟೇ ಬಂದಿಲ್ಲ. ಯಾರು ಏನು ಮಾಡೋರಿಲ್ಲ. ಗ್ಯಾಸ್ ರೇಟ್ ನೋಡಿದ್ರೆ ಅಷ್ಟು ರೈಸ್ ಆಗೋಗಿದೆ. ಎಲ್ಲ ಗಗನಗೊಳ್ಟಾಗವೆ ಎಲ್ಲ ರೇಟ್ಗಳು ರಸಗೊಬ್ಬರಗಳು ಇನ್ನೊಂದು ಮತ್ತೊಂದು. ರೈತರಿಗೆ ಯಾವುದು ಏನು ಅನುಕೂಲ ಆಗ್ತಾ ಇಲ್ಲ. ಫಸ್ಟು ರೈತರು ಇಂಪಾರ್ಟೆಂಟ್ ದೇಶದಲ್ಲೇ. ರೈತರ ಬಗ್ಗೆನೇ ಕಾಳಜಿ ವಹಿಸೋಂಥವ್ರು ಯಾರೂ ಇಲ್ಲ. ರೈತರ ಕಷ್ಟ ರೈತರಿಗೆ ಒಳ್ಳೇದು ಮಾಡೋಂಥವ್ರು ಬರಬೇಕು. ಬಂದರೆ ಏನಾದರೂ ಒಂದು ಇಂಪ್ರೂವ್ ಆಗುತ್ತೆ ನಮ್ಮ ದೇಶ. ಯಾರು ಒಳ್ಳೇದು ಮಾಡ್ತಾರೆ ರೈತರಿಗೆ? ಒಳ್ಳೇದು ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಇಲ್ಲಾಂದರೆ ಕುಮಾರಸ್ವಾಮಿ ಅವರು ಚೆನ್ನಾಗಿ ಮಾಡ್ತಾರೆ. ರೈತರ ಬಗ್ಗೆ ಯಾರು ಅಷ್ಟು ಕಾಳಜಿ ಇರೋರು ಅಂದರೆ ನಮ್ಮ ಸ್ಟೇಟಲ್ಲಿ ಅವರೇ. ಇನ್ನು ಬೇರೆ ಯಾರು ರೈತರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಸೊ ಯಾರಾಗಬೇಕು ನಿಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಎಮ್ ಎಲ್ ಎ ನೆಕ್ಸ್ಟು? ಏನು ಸರ್ ಯಾರು ಕೆಲ್ಲ ಸುಮ್ಮನೆ ಇವರೊಬ್ಬರು ಬರ್ತಾವ್ರೆ ಅವರೊಬ್ಬರು ಈ ಸಮಾಜ ಸೇವಕರು ಅಂತ ಹೇಳ್ಕೊಂಡು ಬಂದು ಸುಮ್ಮನೆ ಇಲ್ದಿದ್ದು ಇದು ಮಾಡಿ ಸೃಷ್ಟಿ ಮಾಡಿ ಹೋಗ್ತಾವ್ರೆ. ಇಲ್ಲಿ ಈ ತಕ್ಷಣಕ್ಕೆ ದಳದಲ್ಲಿ ರವಿಕುಮಾರ್ ಅಂತ ಡಿಸೈಡ್ ಮಾಡಿದ್ದಾರೆ. ಬಿಜೆಪಿಯವರು ಕಾಂಗ್ರೆಸ್ಸಲ್ಲಿ ಗೊಂದಲ ಐತೆ. ಯಾರು ಆಗ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಅದೇ ಜೆ ಡಿ ಎಸ್ನಿಂದ ಈಗ ರವಿಕುಮಾರ್ ಫಿಕ್ಸ್ ಆಗಿದ್ದಾರೆ, ಅವರೇ ಅಭ್ಯರ್ಥಿ. ಕಾಂಗ್ರೆಸ್ನಿಂದ ಇನ್ನೂ ಅಭ್ಯರ್ಥಿ ಇಲ್ಲ, ಬಿಜೆಪಿಯಿಂದ ಕೂಡ ಫೈನಲ್ ಆಗಿಲ್ಲ. ಸೊ ಇನ್ನೂ ಸ್ವಲ್ಪ ಗೊಂದಲ ಇದ್ದಾರೆ. ಸೊ ಈಗಿನ ಟ್ರೆಂಡ್ ಪ್ರಕಾರ ಯಾರು ಗೆಲ್ಲಬಹುದು ಅನ್ಸುತ್ತೆ ನಿಮಗೆ? ಸರ್ ಇದು ಫೈನಲ್ವರೆಗೂ ಯಾರು ಅಂತ ಹೇಳೋಕ್ಕಾಗೋದೇ ಇಲ್ಲ. ಯಾಕಂದರೆ ಲಾಸ್ಟ್ ಟೈಮು ರವಿಕುಮಾರ್ ಅವ್ರು ಗೆದ್ದೋಗ್ಬಿಟ್ರು ಅಂತ ಅಂದ್ಕೊಂಡ್ರು. ವಿಮನಪ್ಪನವ್ರು ಗೆದ್ದುಬಿಟ್ರು 10,000 ಓಟಲ್ಲೇ. ಆ ಥರ ಯಾರು ಏನು ಮಾಡ್ತಾರೋ ಹೇಳೋಕ್ಕಾಗಲ್ಲ. ಇಲ್ಲಿ ಜನನೂ ಹೆಂಗಪ್ಪ ಅಂದರೆ ಸುಮ್ಮನೆ ಹೇಳ್ತಾರೆ ಅಯ್ಯೋ ನಮ್ಗೆ ಆ ಸರ್ಕಾರ ಅದು ಮಾಡಿಲ್ಲ ನಮ್ಗೆ ಈ ಸರ್ಕಾರ. ಈ ದುಡ್ಡು ತಗೊಂಬಿಟ್ಟು ಆಸೆಗೆ ಯಾರಿಗಂದ್ರೆ ಅವ್ರಿಗೆ ಹಾಕ್ಬಿಡ್ತಾರೆ. ರವಿಕುಮಾರ್ ಅವರು ಒಳ್ಳೆ ಮನುಷ್ಯರು. ನಾವೇನು ಅವ್ರ ಕೈಯಲ್ಲಿ ಅದೊಂದು ಸಹಾಯ ಮಾಡ್ತಾವ್ರೆ ಎಲ್ಲ ತಾಲೂಕಿಗೆಲ್ಲ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ವಿಮನಪ್ಪನವ್ರೂ 6 ಸರಿ ಎಮ್ ಎಲ್ ಎವರಾಗಿದ್ದಾರೆ. ಅವ್ರ ಕೈಲಿ ಆದಷ್ಟು ಮಾರ್ಕೆಟ್ ಮಾಡಿದ್ದಾರೆ, ಹಾಸ್ಪಿಟ್ಲ್ ಮಾಡಿದ್ದಾರೆ, ಮತ್ತು ಒಳಚರಂಡಿ ವ್ಯವಸ್ಥೆ ನಮ್ಮ ಶಿಡ್ಲಘಟ್ಟದಲ್ಲಿ ಸಿಲ್ಕ್ದು ಸ್ಮೆಲ್ ಜಾಸ್ತಿ ಇತ್ತು. ಇಡೀ ಸ್ಟೇಟಲ್ಲೇ ಫಸ್ಟು ಒಳಚರಂಡಿ ಮಾಡಿದ್ದು ಅವರೇ. ಎಲ್ಲ ಸ್ವಲ್ಪ ಇರೋದ್ರಲ್ಲಿ ರಸ್ತೆಗಳು ಅವು ಇವು ಡಿಪ್ಪ ಒಂದು ಮಾಡಿದರು, ಈ ಥರ ಎಲ್ಲ ಮಾಡಿದ್ದಾರೆ. ಮತ್ತು ಎಮ್ ಎಲ್ ಎವರು ಒಂದು ಸರಿ ರಾಜಣ್ಣವ್ರು ಎಮ್ ಎಲ್ ಎ ಆಗಿದ್ದರು ದಳದಿಂದ. ಅವರೂ ಒಳ್ಳೆ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ. ಯಾರಾದರೂ ಬರಲಿ ನಮಗೆ ಒಳ್ಳೆ ಕೆಲಸ ಮಾಡೋಂಥವ್ರು ಬೇಕು ಅಂಥವ್ರು ಬೇಕು. ಈಗಿನ ತಕ್ಷಣಕ್ಕೆ ಈ ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ಸಲ್ಲಿ ಗೊಂದಲ ಇರೋದ್ರಿಂದ ಮೇಲ್ನೋಟಕ್ಕೆ ರವಿಕುಮಾರ್ ಅವ್ರಿಗೆ ಮುಂದೈತೆ ಅಂತೇಳಿ ಅನಿಸ್ತಾ ಇದೆ. ಫೈನಲ್ ಸರ್ ನಮ್ಮ ಸಪೋರ್ಟ್ ಅಂತಂದರೆ ನಮಗೆ ಸಪೋರ್ಟ್ ಏನಿಲ್ಲ. ಯಾರು ಒಳ್ಳೆ ಮನುಷ್ಯರು ಅಂತ ಇರ್ತಾರೋ ಅವ್ರಿಗೆ ಮಾಡೋಣ ಅಂತ ನಾವು ಡಿಸೈಡ್ ಆಗಿದರೆ. ನಾವು ಆ್ಯಕ್ಚುಲಿ ಕಾಂಗ್ರೆಸ್ಸಲ್ಲೇ ಇರೋದು, ಕಾಂಗ್ರೆಸ್ ಪಕ್ಷದೇ ನಾವು ಅವತ್ತಿಂದ ಇರೋದು. ನೋಡ್ಬೇಕು ಇಲ್ಲಿ ಏನಾಗುತ್ತೋ. ಇನ್ನು ವಾತಾವರಣ ನಮಗೆ ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಆದಮೇಲೆ ಏನೋ ಒಂದು ಡಿಸಿಷನ್ ಮಾಡ್ತೀವಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿ ಸರ್ ಯಾರಾದರೂ ಆಗಲಿ ನಮ್ಗೇನು ಸರ್ ಕಾಂಗ್ರೆಸ್ಸಿಂದ ಯಾರು ತಗೊಂಬಂದ್ರೆ ಅವರು ಅಷ್ಟೇ. ಯಾರು ಇಂಥವರು ಅಂತ ಹೇಳಿ ವಿಮನಪ್ಪನವ್ರು ಯಾರಿಗೆ ಹೇಳ್ತಾರೋ ಅವ್ರಿಗೆ ಕೊಡೋದು ಹೈಕಮಾಂಡು. ಯಾರು ಕೊಟ್ಟರೆ ಅವ್ರಿಗೆ ನಾವು ಮಾಡೋದಕ್ಕೆ ರೆಡಿ ಆಗಿರ್ತೀರಿ ಅಷ್ಟೇ, ಇನ್ನೇನಿಲ್ಲ. ಬಟ್ ಯಾರೇ ಬರಲಿ, ಕಾಂಗ್ರೆಸ್ಸನ್ನು ಬರಲಿ, ದಳ ಆದರೂ ಬರಲಿ, ಯಾವುದಾದ್ರೂ ಬರಲಿ, ಬಟ್ ಈಗ ಸುಧಾಕರ್ ಅವರು ಬಿ ಜೆ ಪಿಯಿಂದ ನೋಡಿ ಅಲ್ಲಿ ಗೆದ್ದರು. ಅವರು ತಾಲೂಕು ಏನು ಬೇಕು ಅನುಕೂಲಗಳು ಮಾಡಿದ್ದಾರೆ. ಆ ಥರ ಯಾರೇ ಗೆಲ್ಲಿ, ರವಿಕುಮಾರ್ ಆದರೂ ಗೆಲ್ಲಿ, ಇಲ್ಲ ವಿಮನಪ್ಪನವ್ರು ಯಾರನ್ನಾದ್ರೂ ನಿಲ್ಲಿಸಿದವರಾದರೂ ಗೆಲ್ಲಿ, ಇಲ್ಲ ಬಿ ಜೆ ಪಿಯವರಾದರೂ ಗೆಲ್ಲಿ, ನಮ್ಗೆ ಆ ಥರ ಇಂಪ್ರೂವ್ಮೆಂಟ್ ಆಗಬೇಕು ನಮ್ಮ ತಾಲೂಕು ನಮ್ದು. ಯಾಕಂದರೆ ಬೆಂಗಳೂರಿಗೆ ಹತ್ರ ಇದ್ಕೊಂಡು ಇಲ್ಲಿ ಎಲ್ಲ ವಿಪರೀತ ಕಷ್ಟಗಳು ಬೀಳ್ತಾ ಇದ್ದಾರೆ ಜನಗಳು. ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡೋಂಥವ್ರು ಎಮ್ ಎಲ್ ಎ ಆಗಬೇಕು. ಫಸ್ಟು ಮನೆಗೆ ಯಜಮಾನ್ ಕರೆಕ್ಟಾಗಿರಬೇಕು ಅಂಥವ್ರು ಯಾರಾದರೂ ಒಬ್ಬರು ಸೆಲೆಕ್ಟ್ ಮಾಡಿ ಆದರೆ ನಮ್ಗೆ ಒಳ್ಳೆಯದು. ಬಟ್ ಲಾಸ್ಟ್ ಮೂಮೆಂಟ್ವರೆಗೂ ಹೇಳೋಕ್ಕಾಗಲ್ಲ ಸರ್ ಇಲ್ಲಿ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಯಾರು ಓದ್ತಾರೆ ಅಂತೇಳ್ಬಿಟ್ಟು ಅದನ್ನು ಫೈನಲ್ ಮಾಡೋಕ್ಕಂತೂ ಆಗಲ್ಲ. ಕ್ಲಿಷ್ಟ ಪರಿಸ್ಥಿತಿ ಐತೆ ಈಗ. ಯಾಕಂದರೆ ಬರೀ ಜನಬಲನೇ ಇದ್ದರೆ ಆಗಲ್ಲ, ಹಣಬಲನೂ ಬೇಕು. ಈಗಿನ ರಾಜಕೀಯ ಪರಿಸ್ಥಿತಿ ಹೆಂಗೈತಪ್ಪ ಅಂದರೆ ಜನಬಲ ಹಣಬಲ ತೋಲ್ಬಲ ಮೂರು ಇದ್ರೇ ಏನಾರ ಮಾಡೋಕ್ಕಾಗೋದು. ಯಾರು ಗೊತ್ತಾಗುತ್ತೆ ಸರ್,
ಏನಿ ಸರಿ ಯಾರು 50-60 ಕೋಟಿ ಖರ್ಚು ಮಾಡಿದ್ರೆ ಅವ್ರು ಗೆಲ್ತಾರೆ ಅಷ್ಟೇ 50-60 ಕೋಟಿ ಖರ್ಚು ಮಾಡಬೇಕಾ ಮುಲಾಜೆ ಇಲ್ಲ ಇಲ್ಲ ಅಂದ್ರೆ ಕಷ್ಟ ಐತೆ ಈ ಸರಿ ಅಷ್ಟಷ್ಟು ಮಾಡ್ತಾರೆ ಈಗ ಕ್ಯಾಂಡಿಡೇಟ್ಸ್ 50-60 ಕೋಟಿ ಏನೋ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಸಮಾಜ ಸೇವಕರು ಅವರು ಇವರು ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತ ಬರ್ತಾವ್ರೆ ಯಾರು ಮಾಡ್ತಾರೋ ನೋಡಬೇಕು ಅಷ್ಟು ಕೋಟಿ ಖರ್ಚು ಮಾಡಿ ಜನರಿಗೆ ಮತ್ತೆ ಕೆಲಸ ಮಾಡ್ತಾರಾ ಎಲ್ಲಿ ಮಾಡ್ತಾರೆ ಸರ್ ಅದೇ ನಾನು ಹೇಳ್ತಾ ಇರೋದು ಜನ ಯಾವತ್ತು ದುಡ್ಡು ಗಾಸೆ ಬಿಲ್ದು ವೋಟ್ ಮಾಡ್ತಾರೋ ನಾವು MLA ಹೋಗಿ ಗಲ್ಲಪಟ್ಟಿ ಹಿಡಿಯಕ್ಕೆ ತಗತ್ತಿರಲ್ಲ ನಮ್ಗೆ ಅವಾಗ ನಾವು ಯಾವತ್ತು ದುಡ್ಡಿಗೆ ಎಕ್ಸ್ಪೆಕ್ಟ್ ಮಾಡಿದಿರ ನಾವು ವೋಟ್ ಹಾಕಿರ್ತೀರ ಏನು ಅಂತ ಹೇಳ್ಬಿಟ್ಟು ಗಲ್ಲಪಟ್ಟಿ ಹಿಡಿದು ನಾವು ಕೆಲಸ ಮಾಡಿಸ್ಬೋದು ಫಸ್ಟ್ ಅದನ್ನ ಜನ ಕಲ್ತ್ಕೊಂಡ್ಬಿಟ್ರೆ ಯಾವನನ MLA ಆಗಲಿ ಯಾರಾದರೂ CM ಆಗಲಿ ಯಾರಾದರೂ ಪ್ರೈಮ್ ಮಿನಿಸ್ಟರ್ ಆಗಲಿ ನಾವು ಮಾಡ್ಬೋದು ನಾನು ನಿನ್ಗಡೆ 1000 ಜನ ಬರಲೆ ಅದು ಯಾಕಾಗಲ್ಲ ಕೆಲಸ ನೋಡೋಣ ನಾವು ನಮ್ಗೆ ಯಾವ MLA ಬೇಕಾಗೇ ಇಲ್ಲ ನಾವು ಕರೆಕ್ಟಾಗಿದ್ದು ನಾವೇನು ತಪ್ಪು ಮಾಡಿದೆ ನ್ಯಾಯವಾಗಿ ನಮ್ಗೆ ಇಂಥದ್ದು ಬೇಕಪ್ಪ ನಾವು 1000 ಜನಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳ್ಬಿಟ್ಟು 1000 ಜನ ಹೋಗಿ ಗುಂಪಾಗಿ ಹೋಗ್ಲೆ ಯಾಕಾಗಲ್ಲ ಕೆಲಸ ಜನ ದುಡ್ಡು ತಗೊಳ್ದಿರ ವೋಟ್ ಹಾಕ್ತಾರ ಈಗ ಎಲ್ಲ ಹಾಕ್ತಾರೆ ಸರ್ ಯಾರು 100-10 ಜನ ಕೂಡ ಆ ಥರ ಹಾಕೋರು ಇಲ್ಲ ಈಗ ಎಲ್ಲ ಆ ಥರ ಹೇಳಿ ಸುಮ್ಮನೆ ಹೇಳ್ತಾರೆ ಮಾಡಿದ್ನೋ ಅವ್ನು ಬಂದರೆ ಅವ್ನಿಗೆ ಆ ವೋಟ್ ಹಾಕಿದರೆ ಅವನೇನು ಮಾಡಿಲ್ಲ ಅಂತ ಈಗ ಯಾರು ಬೇಕೋ ಹೇಳ್ತಾರೆ ಬಂದು ಮೈಕ್ ಮುಂದ್ಗಡೆ ನಿಂತ್ಕೊಂಡು ಬಟ್ ಮಾಡೋಂಥ ರೀತಿ ಬೇಕಷ್ಟೇ ಜನಗಳಿಗೆ ಈಗ ಯಾರು ಇಲ್ಲ ನೋಡಬೇಕು ಯಾರು ಗೆಲ್ತಾರೆ ಏನಂತ ಹೇಳೋಕ್ಕಾಗಲ್ಲ ಇಲ್ಲೇ ಅಷ್ಟಾಯ್ತು ಈಗ ಮೇಲ್ನೋಟಕ್ಕೆ ಯಾಕಂದರೆ ಆಪೋಸಿಟ್ ಅಲ್ಲ ಲಾಸ್ಟ್ ಟೈಮು ರಾಜಣ್ಣವರು ಮತ್ತು ರವಿಕುಮಾರ್ ಅವ್ರಿಗೆ ಅಲ್ಲೇ ಸೀಟ್ಗೆ ಪ್ರಾಬ್ಲಮ್ ಆಗಿ ಅವರು ಇದಾಯಿತು ಡಿಸ್ಟರ್ಬ್ ಆಗಿತ್ತು ಈಗ ಈ ಥರ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಆಗ್ತಾಯ್ತ ಏನಾಗುತ್ತೋ ನೋಡ್ಬೇಕು ಮುಂದೆ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ವರದರಾಜ್ ಅಂತ ಹೇಗಿದೆ ಸರ್ ಶಿಡ್ಲಘಟ್ಟದಲ್ಲಿ ರಾಜಕಾರಣ ರಾಜಕಾರಣ ಈ ಸಾರಿ ಸ್ವಲ್ಪ ಪಜೀತಿ ಆಗಿಬಿಟ್ಟದೆ ಹೆಂಗೆ ಪಜೀತಿ ನಮ್ಮ ಕಾಂಗ್ರೆಸ್ ಆಗ ಯಾರು ಬಂದು ಚೇಲ್ ಆಗಲಿ ಇಳ್ಕೊಂಡು ಪಾರ್ಟಿನ ಹಾಳು ಮಾಡ್ತಾವ್ರೆ ಯಾರು ರಾಜೇಗೌಡರು ಪುಟ್ಟು ಯಾರು ಬಂದವ್ರೆ ಹೆಂಗೆ ಪುಟ್ಟು ಲಾಸ್ಟ್ ಟೈಮ್ ನಿಂತ್ಕೊಂಡಿದ್ರಲ್ಲ ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಈ ಕಾಂಗ್ರೆಸ್ ಅಂತ ಬಂದ್ರೆ ಯಾರು ಕ್ಯಾರ್ ಮಾಡ್ತಾರೆ ಈಗ ಅವ್ರನ್ನ ಕಾಂಗ್ರೆಸ್ ಟಿಕೆಟ್ ಕೇಳಿದ್ರು ಕೊಡ್ಲಿಲ್ಲ ಕೊಡ್ಲಿಲ್ಲ ಅಂದ್ರೆ ಅವರು ಕಲ್ದಿರ್ಬೇಕಾಗಿತ್ತು ಈಗ ಟಿಕೆಟ್ ಕೇಳೋ ತಪ್ಪೇನ ತಪ್ಪೇ ಇನ್ನ ಅವರು ಈಗ ರಾಜೇಗೌಡರು ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಟಿಕೆಟ್ ಕೇಳಿದ್ದೀರಪ್ಪ ಟಿಕೆಟ್ ಕೇಳಬಾರ್ದು ಯಾರು ಹಾಗಾದ್ರೆ ಸಮಾಜ ಸೇವೆ ಏನ್ ಮಾಡ್ತಾವ್ರ ಅವರು ದೊಡ್ಡ ಚೆಲ್ಲ ಅವನು ದೊಡ್ಡ ಕಳ್ಳನ ಅವನು ಅಲ್ಲ ಸರ್ ಈಗ ನೀವು ಟಿಕೆಟ್ ಕೇಳ್ಬೋದು ನೀವು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಟಿಕೆಟ್ ಕೇಳ್ಬೋದು ನಾವು ತಾಲೂಕಿನವ್ರು ನಾವು ಕೇಳೋಕೆ ನಮ್ಗೆ ಅಧಿಕಾರ ಇದೆ ಅವ್ನು ನಮ್ಮ ತಾಲೂಕ್ನೇ ಅಲ್ಲ ಅಂದ್ರೆ ಬೇರೆ ತಾಲೂಕು ಯಾರು ಬರಬಾರ್ದ ಇಲ್ಲಿಗೆ ಯಾಕೆ ನಮ್ಮ ತಾಲೂಕವರೇ ಬರಲಿ ಬಿಡು ಯಾರೊಬ್ರು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ನಂಗೇನಿಲ್ಲ ಯಾರು ಬೇಕಾದ್ರೂ ಭಾರತೀಯ ಪ್ರಜೆ ಎಲ್ಲಿ ಬೇಕಾದ್ರೂ ನಿಂತ್ಕೊಳ್ಬಹುದಲ್ವ ಎಲೆಕ್ಷನ್ಗೆ ಹೌದು ಸಂವಿಧಾನ ನಮಗೂ ಗೊತ್ತು ಈ ನಮ್ಮ ತಾಲೂಕವರೇ ಇರಲಿ ಅಂತ ನಮ್ಮ ಅಭಿಪ್ರಾಯ ಮುನಿಯಪ್ಪ ಅವರು 6 ಸಲ MLA ಆಗಿದ್ದಾರೆ 2 ಸಲ ಮಂತ್ರಿ ಆಗಿದ್ರು ಏನು ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ಆರೋಪ ಅಭಿವೃದ್ಧಿ ಮಾಡೇವ್ರೆ ಮಾಡದೆ ಏನಿಲ್ಲ ಇತ್ತೀಚೆಗೇನ ಅವ್ರಿಗೆ ಆರೋಗ್ಯ ಕೆಟ್ಟು ಪಾಪ ಸ್ವಲ್ಪ ಇದು ತೊಂದರೆ ಆಗಿದೆ ಅಷ್ಟು ಬಿಟ್ಟರೆ ಅವ್ರು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ ಈಗ ಮುನಿಯಪ್ಪ ಅವರಿಗೆ ವಯಸ್ಸಾಯಿತು ಆರೋಗ್ಯ ಕೆಟ್ಟದು ಅಂತ ಎಲ್ಲರೂ ಹೇಳ್ತಿದ್ದಾರೆ ಇನ್ನೂ ರಾಜಕಾರಣ ಮಾಡಬೇಕಾ ಬೇರೆಯವ್ರಿಗೆ ಅವಕಾಶ ಕೊಡಬೇಕಲ್ವಾ ಹೊಸಬ್ರಿಗೆ ಈಗ ನಾವು ಕೇಳ್ತಾ ಇದ್ದೀವಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ನೀವು ಬೇಡ ಅಂತ ನಾವು ಕೇಳ್ತಾ ಇದ್ದೀವಿ ಅವ್ರ ಮಗನೇ ಬರಲಿ ಅಂತ ನಮ್ಮ ಅಭಿಪ್ರಾಯ ಆ ಮಗನಿಗೆ ಇಷ್ಟ ಇಲ್ಲ ಬಲವಂತವಾಗಿ ಯಾಕೆ ರಾಜಕಾರಣಕ್ಕೆ ಬನ್ನಿ ಬನ್ನಿ ಅಂತೀರಾ ಡಾಕ್ಟರ್ ಆಗಿದ್ದಾರೆ ಪಾಪ ಏನೋ ಕೆಲಸ ಮಾಡ್ತಿದ್ದಾರೆ ಈಗ ಅದಕ್ಕೋಸ್ಕರನೇ ನಮ್ಮ ತಾಲೂಕಿನವರೇ ಸಾಮಾನ್ಯ ಕಾರ್ಯಕರ್ತನ ಒಬ್ಬನ ಗುರುತಿಸ್ರ ಅಂತೇಳಿ ಆಲ್ರೆಡಿ ನಾವು ಮಾತಾಡಿದ್ದೀವಿ MLA ಅವ್ರ ಹತ್ರ ಯಾರೋ ಒಬ್ಬರನ್ನ ತರ್ತಾರೆ ಅವರು MLA ಯಾರು ಹೇಳ್ತಾರೆ ಟಿಕೆಟ್ ಕೊಡ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರ ಅಂತ ನಮ್ಮ ಅಭಿಪ್ರಾಯ MLA ಅವ್ರು ಯಾರು ಹೇಳ್ತಾರೋ ಅವ್ರಿಗೆ ಟಿಕೆಟ್ ಅಂತ ಈಗ ತುಂಬಾ ಜನ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಆಕಾಂಕ್ಷೆಗಳು ತುಂಬಾ ಜನ ಇದ್ದಾರೆ ಸೊ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಇಂದ ಈಗ ಹೇಳಿದ್ರೆ ನೀವು ರಾಜೇಗೌಡ ಅಂತ ನಮ್ಮ ಅಭಿಪ್ರಾಯ ನಮ್ಮ ತಾಲೂಕಿನವರೇ ಆಗಿರಬೇಕು ಅಂತ ನಮ್ಮ ಅಭಿಪ್ರಾಯ ಸೊ ಈಗ JDS ಇಂದ ಇದ್ದಾರೆ ರವಿಕುಮಾರ್ ಅವರು ಸೊ ಲಾಸ್ಟ್ ಟೈಮ್ ಸೋತಿದ್ರು ಈ ಸಲ ಗೆದ್ದೆ ಗೆಲ್ತೀನಿ ಅಂತ ಹೇಳ್ತಿದ್ದಾರೆ ಗೆಲ್ಲಿಲ್ಲ ಸಂತೋಷ ಅವರು ನಮ್ಮ ತಾಲೂಕಿನವರೇ ನಾವು ಗೆಲ್ಲೋದು ಬೇಡ ಅಂತ ಹೇಳಲ್ಲ ನಾವು ಕಾಂಗ್ರೆಸ್ನವರು ನಾವು ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ ಯಾರಾಗ್ಬೇಕು CM ಯಾರಾಗ್ಬೇಕು ಸಿದ್ದರಾಮಯ್ಯ DK ಶಿವಕುಮಾರ್ ಕುಮಾರಸ್ವಾಮಿ ಶಿವಕುಮಾರ್ DK ಶಿವಕುಮಾರ್ ಯಾಕೆ DK ಶಿವಕುಮಾರ್ ಆಗ್ಲಿ ಒಂದ್ಸಾರಿ ಅವರನ್ನು ಸಿದ್ದರಾಮಯ್ಯ ಒಂದ್ಸಾರಿ ಆಗಿದ್ರು ಅವರೇ ಆಗ್ಲಿ DK ಶಿವಕುಮಾರ್ ಆಗ್ಬೇಕು ಏನ್ ಮಾಡ್ತೀರಾ ನೀವು ವ್ಯವಸಾಯ ಮಾಡ್ತೀವಿ ವ್ಯವಸಾಯ ಏನ್ ಬೆಳಿತೀರಾ ರೇಷ್ಮೆ ರೇಷ್ಮೆ ಎಷ್ಟು 20 ಸೊಪ್ಪ ಇದೆಯಾ ಎಷ್ಟು ಎಕರೆ ಇದೆ ಇಲ್ಲ 1.5 ಎಕರೆ ಇದೆ ಮನೆ ಇದೆಯಾ ಇದಕ್ಕೆ ಅಂದ್ರೆ ರೇಷ್ಮೆ ಬೆಳೆಯಕ್ಕೆ ಸೆಪರೇಟ್ ಮನೆ ಮಾಡಿದೀರಾ ಹೆಂಗಿದೆ ಗುಡ್ ರೇಟು 600-640 ಚೆನ್ನಾಗಿದೆ ತೊಂದರೆ ಇಲ್ಲ ಗುಡ್ ರೇಟ್ ಬೇಕಾದ್ರೆ ನೀರಾವರಿ ಎಲ್ಲ ಇದೆಯಾ ಸರಿ ಕೊಡ್ರೆ ಇದೆ ಇನ್ನೊಬ್ರು ಮಾತಾಡ್ಸೋಣ ಇಲ್ಲಿ ಸರ್ ನಮಸ್ಕಾರ ನಮಸ್ಕಾರ ನಾವು ಅರಳಹಳ್ಳಿ ನಾರಾಜ ಅಂತ ನಾವು ಯಾರ್ಯಾಕಾಗಲಿ ಪಾರ್ಟಿ ಪರವಾಗಿ ನಾವು ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ ಕಾಂಗ್ರೆಸ್ಗೆ ಯಾರಾದರೂ ಪರವಾಗಿಲ್ಲ ಅಭ್ಯರ್ಥಿ ಕಾಂಗ್ರೆಸ್ ಅಷ್ಟೇ ಅಷ್ಟೇ ನಿಮ್ಮ ಪ್ರಕಾರ ಯಾರಾಗಬೇಕು MLA MLA ಯಾರು ಟಿಕೆಟ್ ತಂದರೆ ಅವ್ರಿಗೆ ವೋಟ್ ಮಾಡ್ತೀವಿ ನಾವು ಅವೆಲ್ಲ ಹೇಳಕ್ಕೆ ರೆಡಿ ಇಲ್ಲ ಯಾರಿಗೆ ಕೊಡಲೆ ನಾವು ಅದನ್ನು ಇದು ಮಾಡ್ತೀವಿ ಮುನಿಯಪ್ಪನಿಗೆ ಯಾಕೆ ಕೊಡಲಿ ಬಿಡಿ
ಇಲ್ಲ ಮಗನಿಗೆ ಕೊಡ್ಲಿ ಕಾಂಗ್ರೆಸ್ ಅವ್ರು ಹೇಳಿದ್ರೆ ವಯಸ್ಸಾಯ್ತು ಅವ್ರಿಗೆ ಅನಾರೋಗ್ಯ ಸಾಕು ಇಷ್ಟು ವರ್ಷ ಅಂತ ಅವರು ಸರ್ಕಾರದೊಳಗೆ ಹೈಕಮಾಂಡ್ ತೀರ್ಮಾನ ಯಾರು ಕೊಟ್ರೆ ಅವ್ರು ನಾವು ಪಾರ್ಟಿ ಮೇಲೆ ವೋಟ್ ಮಾಡೋದು ಪಾರ್ಟಿ ಮೇಲೆ ವೋಟ್ ಹಾಕ್ತೀರಾ ಅಷ್ಟೇ ಸೊ ಸಿ ಎಂ ಆರ್ ಆಗ್ಬೇಕು ಅದೆಲ್ಲ ಅವ್ರ ಹೈಕಮಾಂಡ್ ಅವ್ರಿಗೆ ಯಾರು ಮೆಜಾರಿಟಿ ಬಂದ್ರೆ ಅವ್ರಿಗೆ ನಮ್ಮಿಷ್ಟ ನಮ್ಮಿಷ್ಟಂತೆ ಮಾಡ್ತಾರೆ ಅವರು ನಮ್ಗಿರ್ಬೋದು ಆದ್ರೆ ಅವ್ರು ಗೆದ್ದೋದ ಮೇಲೆ ಮರ್ತೋತಾರೆ ಅವರು ಮರ್ತೋತಾರೆ ಓಟ್ ಹಾಕೋರಿಗೆ ನಮ್ಮ ಮಕ್ಕ ಡಬ್ಬನೊಳಗೆ ಹಾಕ್ಬಿಟ್ಟಿದ್ದೀರಿ ಅಂದ್ರೆ ಮುಗ್ದಾಯ್ತು ಅವ್ನ ಯಾರು ನಾಗರಾಜ್ ಅನ್ನಂತ ಮಟ್ಟಕ್ಕೆ ಇರ್ತಾರೆ ನಮಗ ಅರಳಳ್ಳಿನೊಳಗ ಕೆಲವು ತೊಂದರೆಗಳವ್ರೆ ನಾನು ಲಿಂಗಾಯತ್ನು ನನ್ಗೆ ಜೆ ಡಿ ಎಸ್ ತೊಂದರೆ ಆಗ್ತಾ ಇದೆ ನಾವು ಹಾಕಲ್ಲ ಜೆ ಡಿ ಎಸ್ಗೆ ನಾವು ಹಾಕೋದು ಕಾಂಗ್ರೆಸ್ಗೆ ಆಯ್ತು ಕಾಂಗ್ರೆಸ್ಗೆ ಹಾಕಿ ಅದು ನಿಮ್ಮ ಇಷ್ಟ ನಿಮ್ಮ ಮಕ್ಕೋ ನಿಮ್ಮ ಓಟೋ ಯಾರು ಪ್ರಶ್ನೆ ಮಾಡೋಂಗಿಲ್ಲ ಅದನ್ನ ಯಾರು ಸಿ ಎಂ ಆಗಬೇಕು ಯಾರು ಅವರೆಲ್ಲ ಮೆಜಾರಿಟಿ ಯಾರಿದ್ರೆ ಅವ್ರು ಹಾಕ್ತಾರೆ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ನಾಗರಾಜ್ ಅಂತ ಯಾವ್ದು ಸರ್ ಇದೆ ಅವ್ರು ಹದಿನಾಲ್ಕನಳ್ಳಿ ನಮ್ಮದು ಹದಿನಾಲ್ಕನಳ್ಳಿ ಹೌದು ಶಿಡ್ಲಘಟ್ಟ ರಾಜಕಾರಣ ಹೆಂಗಿದೆ ಸರ್ ನಮ್ಮ ಕ್ಷೇತ್ರದ ರಾಜಕಾರಣ ರಾಜಕಾರಣ ಏನು ಹೇಳ್ತೀವಿ ರಾಜಕಾರಣ ಬಿಸ್ನೆಸ್ ಆಗಿದೆ ಈಗ ಅಲ್ಲೂ ಈಗೆಲ್ಲ ಒಂದು 95 ವರ್ಷದಿಂದ ಬಿಸ್ನೆಸ್ ಆಗಿದೆ ರಾಜಕಾರಣ ಆದರೆ ನೀಳೋಗಿಲ್ಲ ಮಟ್ಟಕ್ಕಿಲ್ಲ ಈಗ ಅವರವರು ಈಗ ಒಟ್ಟಿದ್ದಾರೆ 4 ಜನ ಇದ್ದಾರೆ ಶಿಡ್ಲ ತಾಲೂಕು 5 ಜನ ಇದ್ದಾರೆ ಅದರಲ್ಲಿ ಯಾರು ಟಿಕೆಟ್ ತಗೊಂಬಂದ್ರೆ ಅದು ಜೆ ಡಿ ಎಸ್ ಯಾವುದು ಕಾಂಗ್ರೆಸ್ ಯಾವುದು ಅಂತ ಇನ್ನೂ ಕನ್ಫರ್ಮ್ ಯಾರಿಗೂ ಆಗಿಲ್ಲ ಈಗ ನಾವು ಜೆ ಡಿ ಎಸ್ ನಾವು ವೋಟ್ ಮಾಡ್ತಾ ಇದ್ದೀವಿ ಜೆ ಡಿ ಎಸ್ ನಾವು ಪಕ್ಷ ಉಳ್ಕೊಳ್ತಿದ್ದೀವಿ ಈಗ ನಾವು ಜೆ ಡಿ ಎಸ್ ಅಂತ ಅವರು ಹೈಕಮಾಂಡ್ ಅವರು ಕುಮಾರಸ್ವಾಮಿಯವರಿಗೆ ಗುಚ್ಚಿದ್ದಾರೆ ರವಿಕುಮಾರ್ ಅಂತ ಸೊ ಜೆ ಡಿ ಎಸ್ಗೆ ವೋಟ್ ಹಾಕ್ತೀರಾ ಯಾಕೆ ಜೆ ಡಿ ಎಸ್ಗೆ ವೋಟ್ ಹಾಕ್ತೀರಾ ಸರ್ ನಾವೀಗ ನಮ್ಮ ಓಟ್ ಪವರ್ ಬಂದ ಜೆ ಡಿ ಎಸ್ಗೆ ವೋಟ್ ಹಾಕಿರೋದು ನಾವು ಚೇಂಜ್ ಮಾಡಿಲ್ಲ ಇದ್ರೂ ನಾವು ಚೇಂಜ್ ಮಾಡಿಲ್ಲ ಮೊನ್ನೆ ಹೋದ ಸಾರಿ 2018 ರಾಜಣ್ಣ ಎತ್ಕೊಂಡು ರಾಜಣ್ಣಪುರ ನಾವು ಇದ್ದೀವಿ ಅವಾಗ ನಾವು ಅದು ಕಾರಣಾಂತರವಾಗಿ ನಾವು ಒಂದು ಸಾರಿ ವೋಟ್ ಹಾಕಿದ್ಬಿಟ್ಟು ಯಾವ್ದು ಪಾರ್ಟಿಗೆ ನಾವು ವೋಟ್ ಹಾಕಿಲ್ಲ ರಾಜಣ್ಣ ಅವರು ಇಂಡಿಪೆಂಡೆಂಟ್ ಹೋಗಿದ್ದು ಲಾಸ್ಟ್ ಟೈಮು ಹೌದು ನಿಜಾನೇ ನಾವು ಅವ್ರ ಪರ ಇದ್ದೆ ಅವಾಗ ಹೌದು ಆರೋಪ ಇದೆ ಈಗ ಆರೋಪ ಇದೆ ನಾವೇನು ಮಾಡೋಕ್ಕಾಗುತ್ತೆ ಈಗ ನಾವು ಸಂದರ್ಭ ಬಂದ್ರೆ ಹೋಗ್ಬೇಕು ಬಿಟ್ಟರೆ ಈಗ ನಾವು ಕಟ್ಕೊಂಡು ಉಳಿಸ್ಕೊಂಡು ಮಾಡೋಂಥ ಕೆಲಸ ಇಲ್ಲ ಈಗ ಯಾಕಂದ್ರೆ ಅಂಥ ರಾಜಕಾರಣ ಅಲ್ಲ ಈಗ ರಾಜಕಾರಣ ವ್ಯಾಪಾರ ಬೆಳಗ್ಗೆ ಒಂದು ಕಡೆ ಇರ್ತಾರೆ ಸಾಯಂಕಾಲ ಒಂದು ಕಡೆ ಇರ್ತಾರೆ ಮಧ್ಯಾಹ್ನ ಬಂದು ಇನ್ನೊಂದು ಕಡೆ ಇರ್ತಾರೆ ಅವರು ಅವ್ರ ಸೌಕರ್ಯ ನೋಡ್ಕೊತಾರೆ ಈಗ ನಮ್ಮ ನಮ್ಮ ಸೌಕರ್ಯ ನೋಡ್ಕೊಬೇಕಲ್ವಾ ಇಷ್ಟಕತೆ ಇನ್ನೇನು ಹೇಳ್ತೀರಾ ಕುಮಾರಸ್ವಾಮಿ ಸಿ ಎಂ ಆಗಬೇಕು ಕುಮಾರಸ್ವಾಮಿ ಅವ್ರು ಯೋಗ ಹಾಗೆ ಆಗ್ತಾರೆ ನಾವೇ ಬಿಟ್ಟರೆ ಆಗೋದಿಲ್ಲ ಅವರು ಈಗ ಅವ್ರಿಗೇನು ಒಂದು ಜೆ ಡಿ ಎಸ್ ಒಂದು ಬೆಂಬಲ ಬಂದರೆ ಅವ್ರಾಗುತ್ತೆ ಅವ್ರಾಗ್ತಾರೆ ಇಲ್ಲ ನಾವೇನು ಮಾಡೋಕ್ಕಾಗುತ್ತೆ ಹೆಂಗೆ ಶಿಡ್ಲಘಟ್ಟ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅನಿಸುತ್ತೆ ನಿಮಗೆ ಆಗಿದೆಯಾ ಅಭಿವೃದ್ಧಿ ಸರ್ ಅಂಥ ಅಭಿವೃದ್ಧಿ ಕಾಣ್ತಾ ಇಲ್ಲ ಹೇಳ್ಕೊಬೇಕು ನಾವೆಲ್ಲ ಈಗ ಏನಾಗಬೇಕನ್ನಂಥದ್ದೇ ಆಗೋದು ಬೇಕಾಗ್ತದೆ ಆಗೋದ್ ಒಂದು ಬೇಕಾಗ್ತದೆ ಇರ್ತದೆ ಅದರಲ್ಲಿ ನೋಡ್ಕೊಂಡಾಗಲ್ಲ ಅವ್ರು ಶಾಸಕರಾದಂಥವ್ರು ಇದು ತಾಲೂಕು ಇದು ಒಂದು ದಣಿಯಾದಂಥವ್ರು ಮಾಡ್ತಾ ಇರಬೇಕು ಅದೇನೋ ಒಂದು ಈಗ ಏನೋ ಒಂದು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಆಗ್ಬೋದು ಎಸ್ ಸರ್ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ